Lavike. ನಿನ್ನ ಕೋಣೆಯಿಂದ ಲಕ್ಕಿ ಕೋಣೆಗೆ ಶಿಫ್ಟ್ ಆಗು. ಶಿಫ್ಟ್ ಆಗೋದು ಅಂದ್ರೆ ಬರೀ ಲಗೇಜ್ ತಗೊಂಡು ಹೋಗೋದಲ್ಲ, ನೀನು ಮದುಮಗಳಾಗ್ಬೇಕು, ನೀನು ಸಿಂಗಾರ ಮಾಡ್ಕೋಬೇಕು. ಲಕ್ಕಿ ಕೋಣೆನೂ ಸಿಂಗಾರ ಆಗ್ಬೇಕು. ನಂತರ ಹಾಲಿನ ಲೋಟ ತಗೊಂಡು ನೀನ್ ಅಲ್ಲಿಗೆ ಹೋಗ್ಬೇಕು. ಆಗಾಗ ಅವಳು ನನಗೆ ಹಂಗಿಸ್ತಿದ್ಲು, ಅವಮಾನ ಮಾಡ್ತಿದ್ಲು. ಅವಳು ಕಾಟ ತಡಿಲಾರ್ದೆ ಎಷ್ಟೋ ಸಲ ಮನೆ ಬಿಟ್ಟು ಹೋಗಬೇಕು ಅಂದ್ಕೊತಿದ್ದೆ. ಅಮ್ಮಂಗೆ ಕೊಟ್ಟ ಮಾತು, ಮಾವಂಗೆ ಕೊಟ್ಟ ಮಾತು ನನ್ನ ತಡೀತಿತ್ತು. ಅದಕ್ಕಿಂತ ಹೆಚ್ಚಾಗಿ ಇದು ನಂದೇ ಮನೆ ಅನ್ನಿಸ್ತಿತ್ತು. ಲಕ್ಕಿ ನನ್ನ ಗಂಡ, ಅವ್ರು ನನಗೆ ಮೊದಲು ತಾಳಿ ಕಟ್ಟಿದ್ದು. ಅವ್ರ ಜೊತೆ ಬದುಕಕ್ಕಾಗದೇ ಇದ್ರು ಕಣ್ಮುಂದೇನಾದರೂ ಇರಲಿ ಅನ್ನೋ ಸಣ್ಣ ಆಸೆ ಜಾಗೃತವಾಗ್ತಾ ಇತ್ತು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋ ಸ್ಥಿತಿ. ಮನೆಯಿಂದ ಹೊರಗಡೆ ತಳ್ತಾ ಇತ್ತ ಸಿಂಧು, ಮನೆ ಒಳಗಡೆನೆ ಇರು ಅಂತ ಹೇಳ್ತಾ ಇತ್ತ ನನ್ನ ಮನಸ್ಸು. ಮುಂದೇನಾಯ್ತು? ಲಕ್ಕಿ ನನ್ನ ಗಂಡ ಅಂತ ಗೊತ್ತಿತ್ತಲ್ಲ, ಒಂದಿನ ಅದು ಅವ್ರಿಗೂ ಗೊತ್ತಾಯ್ತು. ನನ್ನ ಬೆನ್ನ ಹಿಂದೆ ಬಿದ್ರು. ನಾನು ಅದನ್ನ ಸುಳ್ಳು ಅಂತ ನಿರಾಕರಿಸಿದೆ. ಸಿಂಧು ಸಂಸಾರ ಹಾಳು ಮಾಡೋಕ್ಕೆ ನನಗಿಷ್ಟ ಇರಲಿಲ್ಲ. ಲಕ್ಕಿ ಸಿಕ್ಕಾಗ ಅವ್ರ ಹತ್ರ ಕಟುವಾಗಿ ಮಾತಾಡ್ತಾ ಇದ್ದೆ. ಆಮೇಲೆ ಒಬ್ಳೆ ಕೂತ್ಕೊಂಡು ಅಳ್ತಾ ಇದ್ದೆ. ಓ, ನೀನೇ ಸಿಂಧು, ನೀನೇ ಅನ್ನು. ಒಂದು ಲಕ್ಕಿನ ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿಸೋ ಅನ್ನು, ಇನ್ನೊಂದು ಲಕ್ಕಿನ ದ್ವೇಷಿಸೋ ಅನ್ನು. ಸಿಂಧುಗಿದು ಗೊತ್ತಿತ್ತ? ಗೊತ್ತಿರ್ಲಿಲ್ಲ, ಒಂದಿನ ಗೊತ್ತಾಯ್ತು. ಅವತ್ತು ನಾನು ಲಕ್ಕಿ ಸಿಟ್ಟಲ್ಲಿ ಮಾತಾಡ್ಕೋತಾ ಇದ್ವಿ. ಲಕ್ಕಿ ನಾವಿಬ್ರು ಗಂಡ ಹೆಂಡತಿ ಅಂತ ನನ್ನನ್ನು ಕನ್ವಿನ್ಸ್ ಮಾಡಕ್ಕೆ ನೋಡ್ತಿದ್ರು. ಸಿಂಧು ಅದನ್ನ ಕೇಳಿಸ್ಕೊಂಡ್ಲು, ಗಲಾಟೆ ಮಾಡಿದ್ಲು. ಲಕ್ಕಿಗೆ ಜೀವ ಮಂತಲ್ಲೇ ಮರೆಯಕ್ಕಾಗ್ತಿರುವಂತ ಪಾಠ ಕಲಿಸ್ತೀನಿ ಅಂತ ಹೊರಟೋದ್ಲು. ಆಮೇಲೆ ನಾನು ಅವಳನ್ನ ನೋಡಿದ್ ಹೆಣವಾಗಿ, ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ? ನಾನೇ ಅವಳನ್ನ ಕೊಂದೆ. ನಾನು ನಿಮ್ಮ ಮನೇಲಿ ಇದ್ದಿದ್ರಿಂದ ಸಿಂಧು ಅನ್ಯಾಯ ಆಯ್ತು. ಅಳಬೇಡಮ್ಮ, ಅಳಬೇಡ. ಮುಂದೇನಾಯ್ತು ಅಂತ ಹೇಳು. ಇಷ್ಟೆಲ್ಲ ಆದ್ಮೇಲೆ ಒಂದಿನ ರಾತ್ರಿ ನನ್ನ ಕೋಣೆ ಹತ್ರ ಬಂದ್ಲು, ನನ್ನನ್ನು ಕರೆದ್ಲು, ನನ್ನ ಜೊತೆ ಮಾತಾಡ್ಬೇಕು ಅಂದ್ಲು. ಹೋಗ್ತೇನೆ ನಾನು ಹೇಗಿರ್ಲಿ, ಅವಳು ಕರ್ದಲ್ಲಿಗೆ ಹೋದೆ. ಅವಳ ಕೈಲಿ ಬಯಸ್ಕೋಬೇಕು, ಅವಳು ನನ್ನನ್ನು ಕೊಂದ್ಬಿಡ್ಬೇಕು ಅನ್ನೋ ಆಸೆಯಲ್ಲಿ ಹೋದೆ. ಸಿಂಧು ನಿನ್ನನ್ನು ಭೇಟಿ ಮಾಡೋದಕ್ಕೆ ಕರೆದಾಗ ನೀನು ಹೋಗ್ತಿದ್ಯಲ್ಲ, ಆಗ ಸಿಂಧು ಒಬ್ಬಳೆ ನಿನ್ನನ್ನು ಭೇಟಿ ಮಾಡೋದಕ್ಕೆ ಬರ್ತಿದ್ಲ? ಹೌದು, ನಾನು ಒಬ್ಬಳಿಗೆ ಕಾಣಿಸ್ಕೋತಾ ಇದ್ಲು. ಅವಳು ದೆವ್ವ ಆಗ್ಬಿಟ್ಟಿದ್ಲು. ಅವಳು ನಿನ್ನನ್ನು ಎಲ್ಲಿ ಭೇಟಿ ಮಾಡ್ತಿದ್ದು? ಮನೆ ಆಚೆ, ಆಮೇಲೆ ಖಾಲಿ ಜಾಗದಲ್ಲಿ. ಇನ್ನು ಸ್ವಲ್ಪ ದೂರ ಹೋದರೆ ಒಂದು ಪಾಳು ಬಿದ್ದಿರೋ ಮನೆ ಇದೆ ಅಲ್ಲಿ. ಒಂದೊಂದು ಸತಿ ಫೋನ್ ಮಾಡಿ ಮಾತಾಡ್ತಿದ್ಲು, ಕರಿತಿದ್ಲು. ನಮ್ಮಿಬ್ರು ಭೇಟಿ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ನೀನು ಸಿಂಧುನ ಭೇಟಿ ಮಾಡಿದಾಗ ಅವಳು ಏನೇನು ಹೇಳ್ತಿದ್ಲು? ನಾನು ಅದನ್ನು ಹೇಳಲ್ಲ, ಯಾರಿಗೂ ಹೇಳಬಾರ್ದು ಅಂತ ಸಿಂಧು ಹೇಳಿದಾಳೆ. ನಾನು ಮಾತು ಕೊಟ್ಟಿದ್ದೀನಿ. ಸರಿ, ಒತ್ತಾಯ ಮಾಡಲ್ಲ. ನಾನೇನಾದರೂ ತಪ್ಪು ಮಾಡಿದ್ದೀನಾ? ಇಲ್ಲ, ನೀನೇನೂ ತಪ್ಪು ಮಾಡಿಲ್ಲ, ಸರಿಯಾಗೇ ನಡ್ಕೊಂಡಿದ್ಯಾ. ನಿದ್ದೆ ಮಾಡು, ರೆಸ್ಟ್ ತಗೋ. ಸಿಂಧುನ ಭೇಟಿ ಮಾಡಿದೆ ಅಂತಾಳೆ, ಸತ್ತ ಮೇಲೆ ಅವಳು ಹೇಗೆ ಬರೋದಕ್ಕೆ ಸಾಧ್ಯ? ಇವಳಿಗೇನಾದರೂ ಭ್ರಮೆ ಇರ್ಬೋದಾ? ಛೇ, ಓದಿರೋ ಹುಡುಗಿ ಭ್ರಮಾಲೋಕದಲ್ಲಂತೂ ಇರೋ ಥರ ಕಾಣಿಸೋದಿಲ್ಲ.
ಅಂದ್ರೆ ಮತ್ತಿನ್ನೋ ನಡೆದಿದೆ. ಸಿಂಧುಗಳಿಗೆ ಕಾಣಿಸ್ಕೊಂಡಿರೋದು ನಿಜಾನ ಇರಬೇಕು, ಆದ್ರೆ ಅದು ಹೇಗಾಗುತ್ತೆ? ಜಾನಕಿರ ಮನೆಯವ್ರು ಹೇಳಿದ್ದಕ್ಕೂ ಅನು ಹೇಳಿದ್ದಕ್ಕೂ ಸಂಬಂಧನೇ ಇಲ್ಲ. ಹಾಗಿದ್ರೆ ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಿಲ್ಲ? ಹೇಗೆ ಸಾಲ್ವ್ ಮಾಡೋದು? ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಹೇಗಾದರೂ ಸರಿ ಈ ನಿಗೂಢನ ನಾನು ಭೇದಿಸಲೇಬೇಕು. ಯಾಕೆ ಇನ್ನೂ ಇಲ್ಲ ಇದೆಯಾ? ನೆನ್ನೆ ಹೇಳಿಲ್ವಾ ನಾನು ಅನು ಕರ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗು ಅಂತ? ಯಾಕೆ ಮೋಹನ್? ನೋಡ್ ಜಾನು, ನೆನ್ನೆ ನಿಮ್ಮೆಲ್ಲರ ಎದುರುಗಡೆ ಹೇಳಿದೆ ತಾನೆ, ಬೆಳಿಗ್ಗೆ ಎದ್ದು ಅನುನ ಕರ್ಕೊಂಡು ಎಲ್ಲಾದ್ರೂ ಹೊರಗಡೆ ಔಟಿಂಗ್ ಹೋಗು ಅಂತ. ಹೋಗ್ತಾನೆ ಬಿಡು, ತಿಂಡಿ ಮಾಡ್ಕೊಂಡು ಹೋಗ್ತಾನೆ. ಹೌದಾ? ತಿಂಡಿ ಮಾಡ್ಕೊಂಡು ಹೋಗ್ತಾನ? ಆಯ್ತಪ್ಪ, ತಿಂಡಿ ಮಾಡ್ಕೊಂಡು ಪರ್ಫ್ಯೂಮ್ ಹಾಕೊಂಡು ಪೌಡರ್ ಹಚ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಈ ಮದುವೆಗೆ ಹೋಗ್ತಾರೆ ನೋಡು, ಆ ಥರ ಹೋಗ್ಬಿಟ್ಟ. ಓಕೆನಾ? ಏನತ್ತೆ ಈ ಮನುಷ್ಯ ಹುಚ್ಚಿನ ಥರ ಆಡ್ತಿದ್ದಾನೆ. ಹೌದಮ್ಮ, ಹುಚ್ಚನ್ನ ಸರಿ ಮಾಡೋನು ದೊಡ್ಡ ಹುಚ್ಚನೇ ಆಗಿರಬೇಕು. ಆಗಲೇ ಔಷಧಿ ಕೆಲಸ ಮಾಡೋದು. ಔಟಿಂಗ್ ಹೋಗೋದು ಅಂದ್ರೆ ಏನು ಅಂತ ನಿನಗೆ ಗೊತ್ತೇನಮ್ಮ? ನಿನ್ನ ವಯಸ್ಸಿಗೆ ನೀನು ಹೇಗಿರ್ಬೇಕಮ್ಮ? ಇನ್ನೊಂದು 2 ವರ್ಷ ಅಷ್ಟೇ, ನೀನು ಭಾರ್ಗವಿ ಅವ್ರ ಥರ ಆಗೋಗ್ತೀಯ. ಅದಕ್ಕೆ ಹೇಳೋದು ಸಂತೋಷವಾಗಿರಬೇಕು. ಸಂತೋಷವಾಗಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ವಯಸ್ಸಿದ್ರೂ ಮುದುಕರಾಗ್ಬಿಡ್ತೀವಿ. ಏನಪ್ಪ ಲಕ್ಷ್ಮಣ್, ಸಿದ್ದಪ್ಪನ ಹೋಟ್ಲಿಗೆ ಹೋಗು, ದೋಸೆ ತಿನ್ನು. ರಾಮಣ್ಣನ ಹೋಟ್ಲಿಗೆ ಹೋಗಿ ಬಿರಿಯಾನಿ ತಿನ್ನು, ಊರೆಲ್ಲ ಸುತ್ತಾಡ್ಕೊಂಡು ಆರಾಮವಾಗಿ ಬಾ. ಓಕೆನಾ? ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನೀನು ದೇವಸ್ಥಾನಕ್ಕೆ ಹೋಗೋದು ಬೇಡ, ನಾನು ಏನ್ ಹೇಳ್ತೀನೋ ಅದನ್ನಷ್ಟೇ ಮಾಡ್ತೀಯ. ಓಕೆ? ಹೇಗೋಗ್ತೀರಿ? ಕಾರ್ ಬೈಕ್ ಇದೆಯಾ? ಇದೆ ಬೈಕ್. ಅಲ್ಲ ರೀ ರಾಜೀವಿ ಅವರೇ, ಏನ್ರಿ ಔಟಿಂಗ್ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕ? ಯಾಕೆ ರಾಜೀವಿ ಅವರೇ ನಿಮ್ಮ ಮುಖ ಹಾಗಾಗ್ತಿದೆ? ನಿಮ್ಮ ಮಗ ಅನುನ ಹೊರಗಡೆ ಕರ್ಕೊಂಡು ಹೋಗಿದ್ದು ನಿಮಗೆ ಇಷ್ಟ ಆಗ್ತಿಲ್ವಾ? ಇಲ್ಲ ಡಾಕ್ಟರ್. ಹೋಗ್ಲಿಲ್ವಾ? ಹಾಂ ಹೋಗ್ಬಿಟ್ಟು ಬರಲಿ. ಏನ್ ಜನಾನಪ್ಪ ನೀವು, ಸತ್ವಹೀನರಾಗ್ಬಿಟ್ಟಿದ್ದೀರಾ ಅಲ್ವೋ ಜಾನಕಿ? ಮನೆಯಲ್ಲಿ ಈ ಥರ ಪರಿಸ್ಥಿತಿನ ನಿರ್ಮಾಣ ಮಾಡ್ಕೊಂಡಿದೀಯಾ? ಏನಾಯ್ತು? ಯಾಕೆ ಏನು ಮಾತಾಡ್ತಿಲ್ಲ? ಮಾತಾಡೋದೇನು? ಎಲ್ಲ ನೀನೆ ಮಾತಾಡ್ತಿದ್ಯಲ್ಲ. ಮತ್ತಿನ್ನೇನು, ಬೆಳಿಗ್ಗೆಯಿಂದ ರಾತ್ರಿ ಮಲಗೋವರೆಗೆ ಮಿಲ್ಟ್ರಿ ರೂಲ್ಸಾ? ಎಲ್ಲೂ ಫ್ರೀನೇ ಇಲ್ಲ. ತಿಂಡಿ ತಿನ್ನುವಾಗ ಮಾತಾಡಬಾರ್ದು, ಊಟ ಮಾಡುವಾಗ ಕೆಂಬಾರ್ದು, ಏನಿದೆಲ್ಲ? ಪಾಪ ಮುಕುಂದ್ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ನಿನ್ನನ್ನು ಏನಕ್ಕೆ ಇಲ್ಲಿ ಕರೆಸಿರೋದು? ಇರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕ, ಲವ್ ಪಾಠ ಹೇಳ್ಕೊಡೋದಕ್ಕ? ರಾಜೀವಿ ಅವರೇ ಎಷ್ಟು ಮುದ್ದಾಗಿ ನೋಡ್ತಿದ್ದ ನೋಡಿ, ಎಷ್ಟು ಚೆನ್ನಾಗಿ ಡವ್ ಹೊಡಿತಾರಲ್ವ ಈಗಲೂ. ಮೋಹನ, ಅತ್ತೆ ಅತ್ತೆ ಅನು ರೆಡಿ ಆಗ್ಬಿಟ್ಟು ಬಂದ್ಲು. ಓ ಬಾಮಾನು ರೆಡಿ ಆದ್ಯಾ? ಸರಿ ಬಾ. ಅಯ್ಯೋ ಏನಮ್ಮ ಇದು, 9:30 ಆಗಿ ಹೋಗಿದೆ. ನಾನು ನೆನ್ನೆ ಹೇಳಿದೆ ತಾನೆ ಬೇಗ ರೆಡಿ ಆಗ್ಬೇಕು ಬೆಳಿಗ್ಗೆ ಅಂತ. ಜೋಶ್ ಜೋಶ್ ಇರ್ಬೇಕಮ್ಮ. ಅದು ಸರಿ, ಏನು ಕೈಲಿ ಪರ್ಸಿಲ್ಲ ಏನಿಲ್ಲ, ಅಲ್ಲಿ ಖರ್ಚಿಗೆ ದುಡ್ಡೆಲ್ಲ ಬೇಕಾಗತ್ತೆ ಬೇಡ್ವಾ? ಓ ಕರೆಕ್ಟ್, ಬೇಕಾಗಿಲ್ಲ ಬಿಡು, ಕ್ರೆಡಿಟ್ ಕಾರ್ಡ್ ಇದ್ದಾನೆ ಜೊತೆಲಿ. ಏನಪ್ಪ ಜಾನು, ಮಗಂಗೆ ಖರ್ಚಿಗೆ ದುಡ್ಡು ಗಿಡೆಲ್ಲ ಕೊಟ್ಟಿದ್ದೆ ತಾನೆ? ಮೋಹನ ಸುಮ್ಮನೆ ಸರಿ ಹೊಡಿ, ಲೇಟ್ ಆಗತ್ತೆ.
ಧಾರಾಳವಾಗಿ ಹೋಗ್ಬಿಟ್ಟು ಬಾರಮ್ಮ, ಹೊರಗಡೆ ಹೋಗೋದಕ್ಕೆಲ್ಲ ಪರ್ಮಿಷನ್ ಕೇಳ್ತಾರ? ಹೊರಡಿ ಹೊರಡಿ. ಅಯ್ಯೋ, ಅದೇ ಹೇಗಾಗುತ್ತೆ ಡಾಕ್ಟ್ರೆ? ಎಲ್ಲರೂ ಅವರಿಷ್ಟದ ಪ್ರಕಾರ ಬಿಡಕ್ಕಾಗುತ್ತಾ? ಈ ಮನೆಯಲ್ಲಿ ನಾನು ಮೊದಲು ಟ್ರೀಟ್ಮೆಂಟ್ ಮಾಡ್ಬೇಕಾಗಿರೋದು ಅನುಗಲ್ಲ ಮಿಕ್ಕವ್ರಿಗೆ. ಸರಿ ಸರಿ ಲಕ್ಷ್ಮಣ್, ಹೋಗ್ಬಿಟ್ಟು ಬರಪ್ಪ. ಬೈಕಲ್ಲಿ ಹೋಗ್ಬೇಡ. ರಾಜೀವರೇ, ನಿಮ್ ಬೇಡ್ಲಕ್, ನನ್ ಕಿವಿ ತುಂಬಾ ಶಾರ್ಪ್. ಬೈಕಲ್ಲೂ ಬೇಡ, ಕಾರಲ್ಲೂ ಬೇಡ, BMTC ಬಸ್ಸಲ್ಲಿ ಹೋಗ್ಲಿ ಬಿಡಿ. ಮುಂದ್ಗಡೆ ಡೋರಿಂದ ಇವಳು ಹತ್ತಿ ಲೇಡಿ ಸೀಟಲ್ಲಿ ಕುತ್ಕೊಳ್ಳಿ, ಹಿಂದ್ಗಡೆ ಡೋರಿಂದ ಹತ್ತಿ ಅವನು ಜೆಂಟ್ ಸೀಟಲ್ಲಿ ಕೂರ್ತಾನೆ, ತುಂಬಾ ಮಜವಾಗಿರತ್ತೆ. ಏನಪ್ಪ ಜಾನು, ಚೆನ್ನಾಗಿ ಟ್ಯೂನ್ ಮಾಡಿದೆಯಾ? ಎಲ್ರದ್ದು ಒಂದೇ ಮೈಂಡ್ ಸೆಟ್. ಅಣ್ಣ, ನಾನು ಹೋಗ್ಲೇಬೇಕಾ? ನೋಡಮ್ಮ, ನಾನು ಯಾಕಮ್ಮ ನಾನು ಹೊರಗಡೆ ಹೋಗು ಅಂತ ನಾನು ಹೇಳ್ತಿದ್ದೀನಲ್ಲ, ಯಾಕಪ್ಪ ಜಾನು ಬೇಡ ಅಂತೇನಂದ? ಅಯ್ಯೋ ಇಲ್ವಲ್ಲ, ನಾನು ಹೋಗು ಅಂತ ಹೇಳಿದ್ದೀನಿ. ಮತ್ತೆ ಏನಮ್ಮ ಪ್ರಾಬ್ಲಮ್ಮು? ಹೋಗ್ ಬನ್ನಿ, ಖುಷಿಯಾಗಿದ್ ಬನ್ನಿ. ಹೋಗ್ಬ ಅನು, ಹ್ಯಾವ್ ಎ ನೈಸ್ ಡೇ. ಏನ್ರಿ ಮುಕುಂದ್, ಇದಕ್ಕಿದಾಗ ಚಾರ್ಜ್ ಆಗ್ಬಿಟ್ರೆ? ಅನು ಖುಷಿ ಆಗೋ ಹಾಗಿದ್ರೆ ನಾನು ಫುಲ್ ಚಾರ್ಜ್. ಸರಿ ಸರಿ, ತಡ ಮಾಡೋದು ಬೇಡ, ಹೋಗ್ಬ. ಲಕ್ಷ್ಮಣ್ ಕರ್ಕೊಂಡೋಗ. ಅಮ್ಮ ಬರ್ತೀನಿ. ರಾಜೀವಿ ಅವರೇ, ಎಲ್ಲ ಸರಿ ಆಗೋವರೆಗೂ ದಯವಿಟ್ಟು ಎಲ್ಲರೂ ನಾನೇನು ಹೇಳ್ತೀನೋ ಹಾಗೆ ಮಾಡಿ ಪ್ಲೀಸ್. ಆಯ್ತು. ಇದೆಲ್ಲ ನನಗೆ ಸಂಬಂಧಪಡ್ದಿರೋ ವಿಷಯ ಅಂತ ಅನ್ಕೋಬೇಡ. ಅವಳು ಮನಸ್ಸಿನ ಆ ರೀತಿ ನಡವಳಿಕೆಗೆ ಏನು ಕಾರಣ ಅಂತ ಹೇಳೋಕ್ಕಾಗಲ್ಲ. ಮೋಸ್ಟ್ ಕಾಂಪ್ಲಿಕೇಟೆಡ್ ಥಿಂಗ್ ಅಂದರೆ ಮನಸ್ಸು. ಅದು ನನಗೂ ಅರ್ಥ ಆಗುತ್ತೆ ಮೋಹನ್. ಒಂದಷ್ಟು ಸೈಕಲಾಜಿಕಲ್ ಕಾದಂಬರಿಗಳನ್ನ ನಾನು ಓದಿದ್ದೀನಿ. ಮನುಷ್ಯನ ಸೈಕಾಲಜಿ ನನಗೂ ಗೊತ್ತಾಗುತ್ತೆ. ನೀನು ಹಾಗೆ ಅಂದ್ಕೊಂಡಿದೀಯ ಅಷ್ಟೇ. ಹಾಗಿದ್ದಿದ್ರೆ ನೀನು ಈ ಮನೇಲಿ ಯಾಕೋ ಡಿಕ್ಟೇಟರ್ ಥರ ನಡ್ಕೋತಿದ್ದೆ? ಜೀವನದಲ್ಲಿ ಶಿಸ್ತು ಮುಖ್ಯ, ಒಪ್ಕೋತೀನಿ, ಆದರೆ ಪ್ರೀತಿ ಅದಕ್ಕಿಂತ ಮುಖ್ಯ. ಹ್ಞೂ, ಸಿಂಧು ಈ ಮನೇಲಿ ಹೇಗಿದ್ಲು? ಅವಳು ಇಷ್ಟಪಟ್ಟ ಮನೆ ಇದು. ಈ ಮನೆ ಅವಳಿಗೆ ಹೊಸ್ತೇನಲ್ಲ, ಹೈಸ್ಕೂಲಿಂದ ನೀವು ಮನೆಗೆ ಬರ್ತಾ ಇದ್ಲು, ಬಿಸಿಬೇಳೆ ಬಾತ್ ತಗೊಂಡ್ಬರ್ತಾ ಇದ್ಲು, ಅವೆಲ್ಲರ ಜೊತೆ ಕೂತು ತಿಂತಾ ಇದ್ವಿ. ಅವಳಿಗೆ ಈ ಮನೆ ಸೊಸೆ ಆಗಬೇಕು ಅನ್ನೋ ಆಸೆ ಇತ್ತು. ಅದು ಯಾವತ್ತೂ ತೀರ್ಮಾನನೂ ಆಗಿತ್ತು. ಹಾಗಿದ್ರೆ ಅವಳು ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ್ಲು? ಅಯ್ಯ ಏನಯ್ಯ ನೀನು, ಅದು ಆತ್ಮಹತ್ಯೆ ಅಂತ ಯಾರು ಹೇಳ್ದವ್ರು ನಿಂಗೆ? ಅವಳೇನು ಆತ್ಮಹತ್ಯೆ ಮಾಡ್ಕೊಂಡಿರ್ಲಿಲ್ಲ. ಮತ್ತೆ ಹೇಳಪ್ಪ. ಸಿಂಧು ಮನೆ ಬಿಟ್ಟು ಹೋಗಿದ್ಲು, ಒಂದಷ್ಟು ದಿನ ನಾಪತ್ತೆ ಆಗಿದ್ಲು. ಯಾಕೆ? ನಿಮ್ಮ ಮನೇಲಿ ಏನಾದರೂ ಅವಳಿಗೆ ಇಷ್ಟ ಇಲ್ಲದೆ ಇರೋ ಘಟನೆ ಅಂಥದ್ದೇನು ನಡೆದಿರಲಿಲ್ಲ ಮೋಹನ್. ಅವಳು ಯಾಕೆ ಮನೆ ಬಿಟ್ಟು ಹೋದ್ಲು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕಾಣೆ ಆಗಿದ್ದಾಳೆ ಅಂತ ನಾವು ಹುಡುಕ್ತಾ ಇದ್ವಿ, ಪೊಲೀಸ್ ಕಂಪ್ಲೇಂಟು ಕೊಟ್ಟಿದ್ವಿ. ಆಮೇಲೆ ಒಂದಿನ ವೀರೇಂದ್ರ ಫೋನ್ ಮಾಡ್ದ. ಯಾರು ವೀರೇಂದ್ರ? ಸಿಂಧು ಅಣ್ಣ, ಇನ್ಸ್ಪೆಕ್ಟರ್ ಆಗಿದ್ದಾನೆ. ಅವನು ಫೋನ್ ಮಾಡಿ ನಮ್ಮೆಲ್ಲರನ್ನು ರೈಲ್ವೆ ಗೇಟ್ ಹತ್ರ ಬರಕ್ಕೆ ಹೇಳ್ದ. ಅಲ್ಲೊಂದು ಹೆಣ ಬಿದ್ದಿತ್ತು, ನಾವೆಲ್ಲ ನೋಡಿದ್ವಿ. ನಮ್ಮ ಸಿಂಧುದೆ. ಸಿಂಧು ಹೇಗೆ ಸತ್ತಲು? ಗೊತ್ತಿಲ್ಲ. ಆಮೇಲೆ
ಆಮೇಲೇನು? ನಮ್ಮ ಮನೆ ಸೊಸೆ ಹೀಗಾದ್ಲಲ್ಲ ಅಂತ ಎಲ್ಲರೂ ಸಂಕಟಪಟ್ವಿ. ಅಂತ್ಯ ಸಂಸ್ಕಾರ ಇಲ್ಲೇ ಪಕ್ಕದಲ್ಲೇ ಮಾಡ್ಬೇಕಿದ್ವಿ. ಅವ್ರ ಮನೆಯವರು ಬಂದರು, ನಾವೇ ಸಿಂಧುನ ಕೊಂದಾಕಿದ್ದು ಅಂತ ಗಲಾಟೆನೂ ಮಾಡಿದ್ರು. ಈಗಲೂ ನೆನಪಾದಾಗಲೆಲ್ಲ ಬರ್ತಾರೆ, ರಂಪ ಮಾಡ್ತಾರೆ. ಇನ್ನೂ ನಡೀತಾನೆ ಇದೆ ಪೋಸ್ಟ್ಮಾರ್ಟಮ್. ಮಾಡಿರಲಿಲ್ಲ ಅನ್ಸುತ್ತೆ. ಸಿಂಧು ಅಣ್ಣನ ಇನ್ಸ್ಪೆಕ್ಟರ್ ಆಗಿದ್ದರಿಂದ ಬೇಡ ಅಂತ ನಿರ್ಧಾರ ಮಾಡೋನೋ ಏನೋ. ಏಯ್, ತಿಳಿದವನಾಗಿ ನೀನು ಪೋಸ್ಟ್ಮಾರ್ಟಮ್ ಮಾಡದೇ ಇದ್ದಿದ್ದು ಸರಿನೇನೋ ಮೋಹನ್? ಸಿಂಧು ಪೋಸ್ಟ್ಮಾರ್ಟಮ್ಗೂ ಅನುಗು ಹೀಗಾಗ್ತಿರೋದಕ್ಕೂ ಏನು ಸಂಬಂಧ? ನಾನು ಅದನ್ನೇ ಲೆಕ್ಕ ಹಾಕ್ತಿದ್ದೀನಿ. ಸಂಬಂಧ ಅಂತೂ ಇದ್ದೇ ಇದೆ, ನೋಡೋಣ ಏನು ಅಂತ. ಬೆಂಕಿ ಪಕ್ಕ ಬೆಣ್ಣೆ ಇಟ್ಟರೆ ಏನಾಗುತ್ತೆ? ಇನ್ನೇನಾಗುತ್ತೆ? ಕರ್ಗುತ್ತೆ. ಲಕ್ಷ್ಮಣ್ ಜೊತೆ ಅನುಗ್ ಕಳ್ಸಿದ್ರು ಅದೇ ಅಲ್ವಾ ಆಗೋದು? ಮತ್ತೆ ಈ ಡಾಕ್ಟ್ರಿಗಿಂತ ಆ ದೆವ್ವನೇ ಎಷ್ಟೋ ವಾಸಿಯಾಗಿತ್ತು. ನೀವು ಅಷ್ಟೇ ಅವ್ರ ತಾಳ ತಕ್ಕಾಗೆ ಕುಣಿತಿದ್ರಲ್ಲ. ನಾನೇನ್ ಮಾಡ್ಬೇಕಾಗಿತ್ತು? ಜೊತೆಲಿ ಕಳಿಸಿ ಕಳಿಸಿ ಅಂತ ಬಡ್ಕೋತಾ ಇರ್ಲಿಲ್ಲ, ಹಾಗಂದ್ ಮಾತ್ರಕ್ಕೆ ಕಳಿಸ್ಬಿಡದಾ? ಇನ್ನೇನ್ ಮಾಡ್ಬೇಕಾಗಿತ್ತು? ಅದಕ್ಕೆ ತಾನೇ ಅಲ್ವಾ ಅತ್ತೆ, ನಮ್ ಸಿಂಧು ಜಗಳ ಮಾಡ್ಕೋತಾ ಇದ್ದಿದ್ದು, ಬೇಜಾರಾಗಿದ್ದು ಆತ್ರ ಎಷ್ಟೋ ಸರಿ ಬಂದು ಹತ್ಕೊಂಡು ಹೇಳ್ಕೊಂಡಿದ್ದಾಳೆ. ಅತ್ತೆ, ಅದಕ್ಕೆ ತಾನೇ ಆ ದೆವ್ವ ಬಂದಿರೋದು, ಅದನ್ನ ವಾಸೆ ಮಾಡೋದಕ್ಕೆ ಆ ಡಾಕ್ಟರ್ ಬಂದಿರೋದು. ಅತ್ತೆ, ಮತ್ತೆ ನಾವು ಲಕ್ಷ್ಮಣ್ಣ ಅನ್ನೂ ಸುತ್ತಕ್ಕೆ ಅಂತ ಹೊರಗ್ ಕಳ್ಸಿದ್ರೆ ಆ ದೆವ್ವಕ್ಕೆ ರೋಷ ಉಕ್ಕಲ್ವಾ? ಅದ್ರ ಪರಿಣಾಮ ನಮ್ಮೆಲ್ಲ ತಾನೇ ಬೀರೋದು. ಏಯ್ ಸುಮ್ನೆ ಸುಮ್ನೆ ಹೆದರ್ಸ್ಬೇಡ. ಅಯ್ಯೋ, ನಾನೇನು ಹೆದರ್ಸ್ತಾ ಇಲ್ಲಪ್ಪ, ಆ ದೆವ್ವ ನಿಮ್ನು ಸುಮ್ನೆ ಬಿಡಲ್ಲ, ನೋಡ್ತಾ ಇರಿ, ನಿಮ್ಮ ಮೇಲೆ ಬಂದ್ರು ಬರ್ಬೋದು. ಹೋಗೋಣ. ಅಷ್ಟೇ ಅಲ್ಲ ಅತ್ತೆ, ಆ ಡಾಕ್ಟ್ರನ್ನಂತೂ ಸುಮ್ಮನೆ ಬಿಡೋದಿಲ್ಲ, ಅವ್ರ ರಕ್ತ ಕಕ್ಕ ಸತ್ರು ಸಾಯ್ಬೋದು. ಹಾ ಬಾಯ್, ಮಾಡೋದು ಕೆಲಸ ಇಲ್ಲ ಅಂದ್ರೆ ಇಂಥ ಮಾತುಗಳೆಲ್ಲ ಬರ್ತಾ ಇರತ್ತೆ. ನೀರು ಹಾಕು, ನಾ ಕೆಳಗಡೆ ಇರ್ತೀನಿ, ಬೇಗ ಬಾ. ಸುಮ್ಮನಿಲ್ದೆ ಕೋಣೆಯೊಳಗಿದ್ರೆ ಎಲ್ಲರ ಮನಸ್ಸು ಅನು ಥರನೇ ಆಗ್ಬೋದು, ನಗುವನ್ನೇ ಮರ್ತು ಬಿಡ್ಬೋದು. ಅದೆಷ್ಟೋ ದಿನಗಳ ನಂತರ ಅನು ನಗು ಇವತ್ತು ನೋಡ್ತಾ ಇದ್ದೀನಿ. ಇದೇ ಖುಷಿ ಮುಂದುವರಿಬೇಕು. ಅನುಬದಕಲ್ಲಿ ಯಾವುದೇ ಒಂದು ನೆಪದಲ್ಲಿ ನಾವಿಬ್ಬರು ಮತ್ತೆ ಮತ್ತೆ ಜೊತೆ ಆಗ್ತಾ ಇರ್ತೀವಿ. ಈ ದೇವರ ಲೆಕ್ಕಾಚಾರ ಏನಿರ್ಬೋದು? ಏನೇ ಇರಲಿ, ಅನುಬದಕಲಿ ನಗುವಿನ ಹೋಗಿ ಬಾರ್ದ ಹಾಗೆ ನಾನು ನೋಡ್ಕೋಬೇಕು. ಒಬ್ಬ ಬೆಸ್ಟ್ ಫ್ರೆಂಡಾಗಿ, ಜವಾಬ್ದಾರಿ ಇರೋ ಹುಡುಗನಾಗಿ ಎಷ್ಟು ಮಾಡಲೇಬೇಕು. ದೇವ್ರೇ, ನಮ್ಮಿಬ್ಬರ ದಾರಿಲಿ ಯಾವ ಅಡೆತಡೆನೂ ಬಾರ್ದ ಹಾಗೆ ನೀನು ನೋಡ್ಕೋ. ಕೊಳ್ಳೆಗಾಲ ಸ್ಪೆಷಲಿಸ್ಟ್ ಏನಿದು ಟೀನಾ? ಇದು ಕೊಳ್ಳೆಗಾಲ ಮೇಕಿಂಗ್ ಹೇಗೆ? ನನ್ನನ್ನು ಮನೆಯಿಂದ ಉಚ್ಚಾಟನೆ ಮಾಡೋದಕ್ಕೆ ಏನೋ ಕಲಬೆರಕೆ ಮಾಡಿಕೊಡ್ತಿಲ್ಲ ತಾನೆ? ಅಯ್ಯಯ್ಯೋ, ಹಾಗೆ ಯಾಕೆಂತ್ರಿ ಸರ್, ನನಗೀಗ ನಿಮ್ಮ ಮೇಲೆ ನೂರಕ್ಕೆ ನೂರು ಭಾಗ ನಂಬಿಕೆ ಬಂದುಬಿಟ್ಟಿದೆ. ಅದೆಲ್ಲಿಂದ ಬಂತ್ರಿ ನಂಬಿಕೆ? ನೆನ್ನೆ ತಾನೇ ಈ ಅಪ್ಪನ ಕೈಲಿ ಏನಾಗುತ್ತೆ ಅಂತಿದ್ರೆ. ಅಯ್ಯೋ ನಿಮ್ಮ ಬ್ಯಾಡ್ ಲಕ್, ನನ್ನ ಕಿವಿ ತುಂಬ ಶಾರ್ಪ್. ತಪ್ಪಾಯ್ತು ಬಿಡಿ ಸರ್, ಆರಂಭದಲ್ಲಿ ಗೊತ್ತಾಗದೆ ಹಾಗೆ ಅಂದುಬಿಟ್ಟೆ. ನಿಜವಾಗ್ಲೂ? ಹಾ ನಿಜವಾಗ್ಲೂ. ಹಾಗಾದ್ರೆ ಟೀ ಕುಡಿರಿ ಮತ್ತೆ. ಅಭ್ಯಾಸ ಇದೆಯಾ? ಯಾವತ್ತೋ ಒಂದೊಂದ್ ಸಾರಿ. ಮುಕುಂದವ್ರೆ, ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಮನುಷ್ಯನ ನಡವಳಿಕೆನೆ ಹಾಗೆ, ತನಗೆ ಯಾವ್ದು ಸರಿ ಇಲ್ಲ ಅಂತ ಅನ್ಸುತ್ತೋ ಅದು ತಪ್ಪು ಅಂತ ನಿರ್ಧಾರ ತಗೊಂಡ್ಬಿಡ್ತಾನೆ. ಕರೆಕ್ಟ್, ನೀವು ಹೇಳಿದ ನಿಜ. ನೀವು ಬಂದಾಗಿನಿಂದ ಅನುನ ಗಮನಿಸ್ತಾ ಇದ್ದೀನಿ, ಅವಳಿಗೆ ಮೊದಲಿನ ಥರ ಇಲ್ಲ, ತುಂಬಾ ಬದಲಾಗ್ತಾ ಇದ್ದಾಳೆ. ಇನ್ನೊಂದು ವಾರ ಸಂಪೂರ್ಣವಾಗಿ ಗುಣ ಆಗ್ತಾಳೆ. ಈ ಗಂಟು ಬಿದ್ದಿದ್ದ ದಾರದಲ್ಲಿ ಒಂದು ಕೊನೆ ಸಿಕ್ಕಿದ್ರೆ ಎಲ್ಲ ಗಂಟುಗಳನ್ನು ಹೇಗೆ ಸರಾಗವಾಗಿ ಬಿಚ್ಚಬಹುದು, ಅದೇ ತರ ಈ ಸಮಸ್ಯೆನೂ ಕೂಡ. ಒಂದು ಒಳ್ಳೆ ಸುಳಿವು ಸಿಕ್ಕಿದ್ರೆ ಸಾಕು, ಆದಷ್ಟು ಬೇಗ ವಾಸಿ ಮಾಡಬಹುದು. ನಿಮ್ಮ ಲಕ್ಷ್ಮಣ ಹೇಳಿದ ಒಂದು ಸತ್ಯ ನನಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಅದನ್ನ ಹೇಳೋಣ ಅಂತಾನೆ ನಾನು ಇವತ್ತು ನಿರ್ಧಾರ ಮಾಡಿದ್ದೆ. ಆ ಸತ್ಯ ಈ ಮನೇಲಿ ಯಾರಿಗೂ ಗೊತ್ತಿಲ್ಲ, ಸದ್ಯಕ್ಕೆ ಗೊತ್ತಾಗೋದು ಬೇಡ. ಓಹೋ, ಅದಕ್ಕ ಯಾರು ಇಲ್ಲದ ಟೈಮ್ ನೋಡಿಕೊಂಡು ಟೀ ಕಾಯಿಸ್ಕೊಂಡು ಬಂದು ನನಗೆ ಚಿಯರ್ಸ್ ಹೇಳಕ್ ಬಂದಿದ್ದು? ನಿಮ್ಗೆ ಕೈ ಮುಗಿತೀನಿ ಸರ್, ಇದನ್ನು ಯಾರಿಗೂ ಹೇಳಕ್ಕೋಗ್ಬೇಡಿ, ಇದರಿಂದ ತುಂಬ ತೊಂದರೆ ಆಗುತ್ತೆ ಸರ್. ಮುಕುಂದ ಅವರೇ, ನನ್ನನ್ನು ಚಾಡಿ ಚಿಕ್ಕಂಡ ಅನ್ಕೊಂಡ್ರ? ನಾನೊಬ್ಬ ಸೈಕಾಲಜಿಸ್ಟ್, ನನ್ನ ಹತ್ರ ಬರೋ ರಹಸ್ಯಗಳು ಹೊರಗಡೆ ಎಲ್ಲೂ ಹೋಗಲ್ಲ. ಅವು ರೋಗಿನ ಗುಣಪಡಿಸೋದಕ್ಕೆ ಮತ್ತಷ್ಟು ಸಹಾಯ ಮಾಡ್ತಾರೆ.
ನಿಮ್ಮ ಹತ್ರನೂ ಏನಾದರೂ ರಹಸ್ಯಗಳಿದ್ರೆ ಹೇಳಿ.